ನಮಸ್ತೆ ಸ್ನೇಹಿತರೆ, ನಿಯತ್ತಿಗೆ ಹೆಸರಾದ ಪ್ರಾಣಿ ಎಂದರೆ ತಕ್ಷಣ ನೆನಪಾಗುವುದು ನಾಯಿ. ಹೌದು, ನಾಯಿಗೆ ನಿಯತ್ತಿನ ಪ್ರಾಣಿ ಎಂದೇ ಬಿರುದು ನೀಡಲಾಗಿದೆ. ನಾಯಿಗಳನ್ನು ಸಾಕಿದರೆ ಅವು ನಮಗೆ ಪ್ರೀತಿ ಕೊಡುವುದಲ್ಲದೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಿಸುತ್ತವೆ. ನಾಯಿಗಳ ಬಗ್ಗೆ ಹಲವು ನೈಜ ಘಟನೆಗಳು ಈಗಾಗಲೇ ಕೇಳುತ್ತಿರುತ್ತೀರಾ. ಇಲ್ಲಿಯೂ ಕೂಡ ಒಂದು ನಾಯಿಯ ನೈಜ ಘಟನೆ ನಡೆದಿದ್ದು, ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಾಯಿಯೊಂದು ತನ್ನ ಮಾಲೀಕನು ಕೊಡುವ ಹಾಲನ್ನು ತೆಗೆದುಕೊಂಡು ಊರಿನ ಒಳಗೆ ಹೋಗಿ ಡೈರಿಗೆ ಹಾಕಿ ಬರುತ್ತದೆ. ಹೌದು, ಇದು ಇರುವುದು ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ. ಇನ್ನು ಈ ನಾಯಿ ತನ್ನ ಮಾಲೀಕನು ಹೇಳುವ ಮಾತನ್ನು ಜಾಜು ತಪ್ಪದೆ ಪಾಲಿಸುತ್ತದೆ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ವಾಸವಾಗಿರುವ ತಂಗವೇಲು ಎಂಬ ವ್ಯಕ್ತಿ ಈ ನಾಯಿಯನ್ನು ಸಾಕಿದ್ದಾರೆ. ತಂಗವೇಲು ಅವರು 6 ವರ್ಷಗಳ ಹಿಂದೆ ರಸ್ತೆಯ ಮೇಲೆ ತನ್ನ ಪಾಡಿಗೆ ತಾನು ಹೋಗುತ್ತಿರುವಾಗ ಈ ಬೀದಿ ನಾಯಿ ಅನಾಥವಾಗಿ ಮಲಗಿರುವುದನ್ನು ನೋಡಿ ಅದನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಗೆ ಕರೆತಂದ ನಂತರ ಈ ನಾಯಿಗೆ ಮಣಿ ಎಂದು ಹೆಸರು ಇಡಲಾಗುತ್ತದೆ. ಇನ್ನು ತಂಗವೇಲು ಅವರು ಹಸುಗಳನ್ನು ಕೂಡ ಸಾಕಿದ್ದಾರೆ. ಹಸುಗಳು ಕೊಡುತ್ತಿದ್ದ ಹಾಲನ್ನು 5 ಕಿಲೋಮೀಟರ್ ದೂರದಲ್ಲಿರುವ ಡೈರಿಗೆ ತಾನೇ ನಡೆದುಕೊಂಡು ಹೋಗಿ ಪ್ರತಿದಿನ ಹಾಲನ್ನು ಹಾಕುತ್ತಿದ್ದರು. ಮಣಿ ನಾಯಿಯು ಸ್ವಲ್ಪ ದೊಡ್ಡದಾದ ನಂತರ ತನ್ನ ಜೊತೆ ಅದನ್ನು ಕರೆದುಕೊಂಡು ಹಾಲಿನ ಡೈರಿಗೆ ಹೋಗುತ್ತಿದ್ದರು. ದಿನದ 2 ಬಾರಿ ಬೆಳಗ್ಗೆ ಸಾಯಂಕಾಲ ತಂಗವೇಲು ಮತ್ತು ಮಣಿ ಇಬ್ಬರು ನಡೆದುಕೊಂಡು ಹಾಲಿನ ಡೈರಿಗೆ ಹೋಗುತ್ತಿದ್ದರು. ಕೆಲವು ದಿನಗಳು ಕಳೆದಂತೆ ತಂಗವೇಲು ಅವರಿಗೆ ಆರೋಗ್ಯ ಸರಿ ಕಾಣಿಸದೇ ಇರುವುದರಿಂದ ಅವರಿಗೆ 5 ಕಿಲೋಮೀಟರ್ ಹಾಲನ್ನು ಎತ್ತಿಕೊಂಡು ಹೋಗಲು ಕಷ್ಟವಾಗುತ್ತದೆ. ನಂತರ ತಂಗವೇಲು ಆಲೋಚನೆ ಮಾಡಿ ಒಂದು ಕಬ್ಬಿಣದ ಗಾಡಿಯನ್ನು ನಿರ್ಮಿಸುತ್ತಾರೆ. ಈ ಗಾಡಿಯ ಮೇಲೆ 20 ಲೀಟರ್ ಹಾಲಿನ ಕ್ಯಾನ್ಗಳನ್ನು ಇಟ್ಟು ಆ ನಾಯಿ ಕುತ್ತಿಗೆಯ ಮೇಲೆ ಬೆಲ್ಟ್ನಿಂದ ಜಾಯಿಂಟ್ ಮಾಡಿ ಆ ನಾಯಿಗೆ ತರಬೇತಿಯನ್ನು ನೀಡುತ್ತಾನೆ. ಇದಾದ ಮೇಲೆ ತನ್ನ ಮಗಳ ಜೊತೆಗೆ ನಾಯಿಯ ಗಾಡಿಯ ಮೇಲೆ ಹಾಲಿನ ಕ್ಯಾನನ್ನು ಇಟ್ಟು ಡೈರಿಗೆ ಕಳುಹಿಸಿಕೊಡುತ್ತಾರೆ. ಮಾಲೀಕ ಹೇಳುವ ಮಾತನ್ನು ಚಾಚು ತಪ್ಪದೆ ಮಾಡುತ್ತಿದ್ದ ಮಣಿ ಪ್ರತಿದಿನ ತನ್ನ ಮಾಲೀಕನ ಮಗಳ ಜೊತೆ ಡೈರಿಗೆ ಹೋಗಿ ಹಾಲು ನೀಡಿ ಬರುತ್ತಿತ್ತು. ಹೀಗೆ ದಿನ ಕಳೆದಂತೆ ಮಣಿ ನಾಯಿ ಒಂದನ್ನೇ ಡೈರಿಗೆ ಹೋಗಿ ಬರುವಂತೆ ಕಳಿಸುತ್ತಾರೆ. ಮಣಿ ನಾಯಿ ಆ ದಿನದಿಂದ ಒಬ್ಬನೇ ಬೆಳಗ್ಗೆ ಸಾಯಂಕಾಲ ಡೈರಿಗೆ 5 ಕಿಲೋಮೀಟರ್ ದೂರ ಹೋಗಿ ಸುಮಾರು 25 ಲೀಟರ್ನಷ್ಟು ಹಾಲನ್ನು ಡೈರಿಗೆ ನೀಡಿ ಬರುತ್ತದೆ. ತಂಗವೇಲು ಮನೆಯಿಂದ ಡೈರಿಗೆ ಹೋಗುವ ಮತ್ತು ವಾಪಸ್ ಬರುವ ದಾರಿಯನ್ನು ಗುರುತಿಸಿಕೊಂಡಿರುವ ಮಣಿ ನಾಯಿ ಒಂದು ದಿನ ಡೈರಿ ಹಾಲನ್ನು ಹಾಕುವುದನ್ನು ಮರೆಯುವುದಿಲ್ಲ. ಹೀಗೆ ಸುಮಾರು 6 ವರ್ಷಗಳಿಂದ ಪ್ರತಿದಿನ ಊಟ ಹಾಕುವ ಮಾಲೀಕನಿಗೆ ಈ ನಾಯಿ 25 ಲೀಟರ್ ಹಾಲನ್ನು ತುಂಬಿಕೊಂಡು ಡೈಲಿ ಡೈರಿಗೆ ಹಾಕಿ ಬರುತ್ತದೆ. ಬರೀ ಡೈರಿ ಮಾತ್ರವಲ್ಲದೆ ಹಳ್ಳಿಯಲ್ಲಿ ಯಾರಾದರೂ ಹಾಲು ಕೇಳಿದರೆ ಈ ಮಣಿ ನಾಯಿ ಮೂಲಕವೇ ಅವರ ಮನೆಗೆ ತಂಗವೇಲು ಹಾಲು ಕೊಟ್ಟು ಕಳಿಸುತ್ತಾನೆ. ಸ್ನೇಹಿತರೆ, ಈ ಮಣಿ ನಾಯಿ ಮಾಡುತ್ತಿರುವ ಕೆಲಸ ನಿಜಕ್ಕೂ ಅಚ್ಚರಿಯಾಗಿದ್ದು ಸೋಮಾರಿತನ ಮನುಷ್ಯರಿಗೆ ಸ್ಫೂರ್ತಿಯಾಗಿದೆ. ಈ ನೈಜ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.